ಬ್ರಿಟಿಷ್ರು ಈಸ್ಟ್ ಇಂಡಿಯಾ ಕಂಪನಿ ಈ ವಿದ್ಯಾಸಂಸ್ಥೆಗಳಿದ್ದು ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಅನ್ನುವಂತಹ ಆ್ಯಕ್ಟ್ ಮೂಲಕ ಅವರು ಟೇಕ್ ಓವರ್ ಮಾಡ್ಕೊಂಡ್ಬಿಟ್ರು ಭಾಳಷ್ಟು ವಿದ್ಯಾಸಂಸ್ಥೆಗಳು ಮುಚ್ಚೋದು ಲಂಡನ್ ಕೋರ್ಟ್ ಏನು ಮಾಡ್ತು ಅಂತಂದರೆ ಈಸ್ಟ್ ಇಂಡಿಯಾ ಕಂಪ್ನಿಗೆ ನೀವು ಈ ಕಬಳಿಸಿದಂತಹ ಜಮೀನಿಗೆ ಪ್ರತಿಯಾಗಿ ನೀವು ಒಂದು ಲಕ್ಷ ರೂಪಾಯಿ ಪ್ರತಿ ವರ್ಷ ನೀವು ಕಂಪನ್ಸೇಷನನ್ನು ಕೊಡಬೇಕು ಆರ್ಡ್ರ್ ಮಾಡಿದಾಗ ಈಸ್ಟ್ ಇಂಡಿಯಾ ಕಂಪನಿಗೆ ಇದನ್ನು ಕಂಪನ್ಸೇಷನ್ ಯಾಕೆ ನಾವು ಪೇ ಮಾಡಬೇಕು ಅನ್ನೋಂಥದ್ದು ಗೊತ್ತಾಗಲಿಲ್ಲ ಆವಾಗ ಅವರೊಬ್ಬರು ಲೀಗಲ್ ಅಡ್ವೈಸರನ್ನು ಕನ್ಸಲ್ಟ್ ಮಾಡಿದರು ಆ ಲೀಗಲ್ ಅಡ್ವೈಸರ್ ಹೆಸರೇ ಮೆಕಾಲೆ ಭಾರತದಲ್ಲಿ ಏಳು ಲಕ್ಷ ಗ್ರಾಮಗಳಲ್ಲಿ ಏಳು ಲಕ್ಷಕ್ಕಿಂತ ಹೆಚ್ಚಿನ ವಿದ್ಯಾಸಂಸ್ಥೆಗಳು ಇದ್ದವು ಆ ರಿಪೋರ್ಟನ್ನು ತೊಗೊಂಡು ಹೋಗಿ ಮೆಕಾಲಿಗೆ ಕೊಟ್ಟಾಗ ಮೆಕಾಲೆ ಏನು ಮಾಡಿದೆ ಅಂತಂದರೆ ಅಯ್ಯೋ ಇವರಿಗೆ ದುಡ್ಡು ಯಾಕೆ ಕೊಡ್ತೀರಪ್ಪ ನೀವು ಆ್ಯಕ್ಚುಲಿ ಇದನ್ನು ಮುಚ್ಚಿ ಹಾಕಬೇಕು ನೀವು ನೀವು ಇದೇ ಎಜುಕೇಷನ್ ಕಂಟಿನ್ಯೂ ಮಾಡೋಕ್ಕೆ ಬಿಟ್ಟರೆ ನೀವು ಇಂಡಿಯಾ ಮೇಲೆ ರೂಲ್ ಮಾಡೋಕ್ಕಾಗೋದಿಲ್ಲ ನಿಮ್ಮ ಉದ್ದೇಶ ಬೇರೆ ತಾನೆ ಹಾಗೆ ಅವನ ಅಡ್ವೈಸಿನ ಅನುಗುಣವಾಗಿ ಈ ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳನ್ನು ದಿಸ್ ಇಸ್ ನಾಟ್ ಎಜುಕೇಷನ್ ಇಲ್ಲಿಗಲ್ ಅಂತ ಡಿಕ್ಲೇರ್ ಮಾಡಿಬಿಡ್ತು ಈ ಸೋಷಲಿಸಮು ಕಮ್ಯುನಿಸಮ್ ಇತ್ಯಾದಿಗಳ ಪ್ರಭಾವಕ್ಕೆ ಒಳಗಾದಂಥ ನಾವು ಇವತ್ತು ಏನು ಅಂದ್ಕೊಳ್ತಾ ಇದ್ದೀವಿ ಅಂದರೆ ಶಿಕ್ಷಣವನ್ನು ಕೊಡುವುದು ಸರ್ಕಾರದ ಕೆಲಸ ಅಂದರೆ ಶಾಲೆಯನ್ನು ಯಾರು ತೆಗಿಬೇಕು ಅಂದ್ರೆ ಸರ್ಕಾರ ತೆಗಿಬೇಕು ಅನ್ನುವಂಥ ಒಂದು ಭಾವನೆಯಲ್ಲಿದ್ದೀವಿ ಆದರೆ ವಾಸ್ತವವಾಗಿ ಭಾರತದಲ್ಲಿ ಈ ರೀತಿಯಾದಂಥ ವ್ಯವಸ್ಥೆ ಮುಂಚೆ ಇರಲಿಲ್ಲ ಸಮಾಜ ತಮಗೆ ಯಾವ ರೀತಿಯಾದಂತಹ ಶಿಕ್ಷಣ ಬೇಕೋ ತಮ್ಮ ಅಗತ್ಯಕ್ಕೆ ತಕ್ಕಂತೆ ತಮ್ಮ ತಮ್ಮ ಗ್ರಾಮಗಳಲ್ಲಿ ಜಿಲ್ಲೆಗಳಲ್ಲಿ ತಾಲೂಕು ಇತ್ಯಾದಿ ಮಟ್ಟದ ಸ್ಥಳಗಳಲ್ಲಿ ಪ್ರಾಥಮಿಕ ಮಾಧ್ಯಮಿಕ ಇತ್ಯಾದಿ ವಿದ್ಯಾಲಯಗಳನ್ನು ತೆಗೆದುಕೊಳ್ತಾ ಇದ್ದರು ಅದರಲ್ಲಿ ಹದಿನಾರು ಪ್ರಕಾರದ ಸಂಸ್ಥೆಗಳಿದ್ದವು ಗೃಹ ಗುರುಕುಲ ಅಂತ ಹೇಳ್ತೀವಿ ಅಂದರೆ ಮನೆಯಲ್ಲಿ ನಡೆಯುವಂಥದ್ದು ಗೃಹ ಗುರುಕುಲ ಪಾಠಶಾಲೆ ಇರ್ಬೋದು ಧರ್ಮಶಾಲೆಗಳಲ್ಲಿ ನಡೆಯುವಂಥದ್ದು ದೊಡ್ಡ ಮಟ್ಟದ ಗುರುಕುಲಗಳಿರ್ಬೋದು ಈ ರೀತಿಯಾಗಿ ನಾವು ಗೃಹ ಗುರುಕುಲದಿಂದ ನಾವು ಬೌದ್ಧ ನಲಂದ ಇತ್ಯಾದಿ ವಿಶ್ವವಿದ್ಯಾಲಯಗಳವರೆಗೆ ಹೋಗೋದಾದರೆ ಹದಿನಾರು ಪ್ರಕಾರದ ವಿದ್ಯಾಸಂಸ್ಥೆಗಳು ಭಾರತದಲ್ಲಿ ಇದ್ದವು ಅನ್ನುವಂಥ ದಾಖಲೆಗಳು ಸಿಗ್ತವೆ ಅವು ಯಾವುದೂ ಕೂಡ ಸರ್ಕಾರ ಪ್ರಾರಂಭ ಮಾಡಿ ಅಥವಾ ರಾಜರು ಪ್ರಾರಂಭ ಮಾಡಿ ನಡೆಸ್ತಾ ಇದ್ದಂಥದ್ದಲ್ಲ ಕೆಲವು ವಿದ್ವಾಂಸರುಗಳಿಗೆ ತಮ್ಮ ಆಸ್ಥಾನದಲ್ಲಿ ಅವರು ಕೊಡ್ತಾ ಇದ್ದರು ಅವರಿಗೆ ವಸತಿ ಇತ್ಯಾದಿಗಳನ್ನು ಕೊಟ್ಟು ಇಟ್ಕೊಳ್ತಿದ್ರು ಅನ್ನೋದು ಬಿಟ್ಟರೆ ಸಂಪೂರ್ಣ ಸಮಾಜಕ್ಕೆ ಶಿಕ್ಷಣವನ್ನು ಕೊಡುವಂಥ ಕೆಲಸ ರಾಜರುಗಳು ಮಾಡ್ತಾ ಇರಲಿಲ್ಲ ಸಮಾಜವೇ ಮಾಡ್ಕೊಳ್ತಾ ಇತ್ತು ಆದರೆ ಏಯ್ಟೀನ್ ಥರ್ಟೀನಲ್ಲಿ ಹದಿನೆಂಟುನೂರ ಹದಿಮೂರರಲ್ಲಿ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿ ಏನು ಮಾಡುತ್ತು ಅಂತಂದರೆ ಈ ಪಬ್ಲಿಕ್ ಪ್ರಾಪರ್ಟಿಗಳು ಏನಿತ್ತು ಈ ವಿದ್ಯಾಸಂಸ್ಥೆಗಳಿದ್ದು ಆ ಎಲ್ಲ ಸಂಸ್ಥೆಗಳನ್ನು ಅವುಗಳ ಜಮೀನು ಇತ್ಯಾದಿ ಎಲ್ಲ ಸಮಗ್ರ ಆಸ್ತಿಯ ಸಮೇತ ಅವರು ಟೇಕ್ ಓವರ್ ಮಾಡ್ಕೊಂಡ್ಬಿಟ್ರು ಪಬ್ಲಿಕ್ ಪ್ರಾಪರ್ಟೀಸನ್ನ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಅನ್ನುವಂಥ ಆ್ಯಕ್ಟ್ ಮೂಲಕ ಅವರು ಟೇಕ್ ಓವರ್ ಮಾಡ್ಕೊಂಡ್ಬಿಟ್ರು ಟೇಕ್ ಓವರ್ ಮಾಡ್ಕೊಂಡಾಗ ಆ ಆದಾಯ ನಿಂತು ಹೋಗಿದ್ದರಿಂದ ಭಾಳಷ್ಟು ವಿದ್ಯಾಸಂಸ್ಥೆಗಳು ಮುಚ್ಚೋದು ಮುಚ್ಚೋದ್ರೂ ಕೂಡ ಹೇಗೋ ಅಲ್ಲಿ ಇಲ್ಲಿ ಕದ್ದು ಮುಚ್ಚಿ ರೂಮಲ್ಲಿ ಅಲ್ಲಿ ನಡೆಸ್ತಾಯಿದ್ರು ಅಂದರೆ ಎಷ್ಟು ಸಾಧ್ಯವಾಷ್ಟು ಇದ್ದರು ಧರ್ಮಶಾಲೆಗಳಲ್ಲಿ ಅಲ್ಲಿ ನಡೆಸ್ತಾಯಿದ್ರು ಈ ಪಬ್ಲಿಕ್ ಪ್ರಾಪರ್ಟಿಗಳು ಹೊರಟು ಹೋಗಿದ್ದರಿಂದ ಏನಾಯಿತು ಸಂಪೂರ್ಣ ವಿದ್ಯಾವ್ಯವಸ್ಥೆಯ ಬೆನ್ನುಮೂಳೆ ಮುರಿದೋಯಿತು ಆವಾಗ ಲಂಡನ್ನಲ್ಲಿ ಪ್ರಿವ ಕೌನ್ಸಿಲಲ್ಲಿ ಪಿಟಿಷನ್ ಹಾಕಿದರು ಈ ರೀತಿ ನಮ್ಮ ದೇಶಕ್ಕೆ ಅನ್ಯಾಯ ಆಗಿದೆ ನಿಮ್ಮ ಈಸ್ಟ್ ಇಂಡಿಯಾ ಕಂಪನಿಯಿಂದ ಅಂಥೇಳಿ ಲಂಡನ್ ಪ್ರಿವ್ಯೂ ಕೌನ್ಸಿಲಲ್ಲಿ ಪಿಟಿಷನ್ ಹಾಕಿದಾಗ ಭಾರತೀಯರೇ ಒಂದಷ್ಟು ಜನ ಸೇರಿಕೊಂಡು ಹಾಕಿದ್ರು ಆ ಪಿಟೀಷನನ್ನು ಹಿಯರಿಂಗ್ ಮುಗಿಸಿದಂತಹ ಲಂಡನ್ ಕೋರ್ಟ್ ಏನು ಮಾಡ್ತು ಅಂತಂದರೆ ಈಸ್ಟ್ ಇಂಡಿಯಾ ಕಂಪ್ನಿಗೆ ನೀವು ಈ ಕಬಳಿಸಿದಂತಹ ಜಮೀನಿಗೆ ಪ್ರತಿಯಾಗಿ ನೀವು ಒಂದು ಲಕ್ಷ ರೂಪಾಯಿ ಪ್ರತಿ ವರ್ಷ ನೀವು ಕಂಪನ್ಸೇಷನನ್ನು ಕೊಡಬೇಕು ಅಂದರೆ ಆಗಿನ ಕಾಲದ ಒಂದು ಲಕ್ಷ ರೂಪಾಯಿ ಕಾಂಪನ್ಸೇಷನ್ ಕೊಡಬೇಕು ಹೇಳಿ ಆರ್ಡ್ರ್ ಮಾಡ್ತು ಆ ಆರ್ಡ್ರ್ ಮಾಡಿದಾಗ ಈಸ್ಟ್ ಇಂಡಿಯಾ ಕಂಪ್ನಿಗೆ ಇದನ್ನು ಕಾಂಪನ್ಸೇಷನ್ ಯಾಕೆ ನಾವು ಪೇ ಮಾಡಬೇಕು ಅನ್ನೋವಂಥದ್ದು ಗೊತ್ತಾಗಲಿಲ್ಲ ಆವಾಗ ಅವರೊಬ್ಬರು ಲೀಗಲ್ ಅಡ್ವೈಸರನ್ನು ಕನ್ಸಲ್ಟ್ ಮಾಡಿದರು ಆ ಲೀಗಲ್ ಅಡ್ವೈಸರ್ ಹೆಸರೇ ಮೆಕಾಲೆ ಆ ಮೆಕಾಲೆ ಏನು ಕೇಳ್ದ ಈಸ್ಟ್ ಇಂಡಿಯಾ ಕಂಪ್ನಿಗೆ ಅಂದರೆ ನಿಮ್ಮ ಹತ್ರ ಈಗ ಎಷ್ಟು ಜನರಿಗೆ ಕೊಡಬೇಕು ಲಿಸ್ಟ್ ಇದೆಯಾ ನಿಮ್ಮ ಹತ್ರ ಅಂತ ಕೇಳಿದೆ ಅವ್ರದ್ದು ನಮ್ಮ ಹತ್ರ ಲಿಸ್ಟ್ ಇಲ್ಲ ಅಂತ ಹೇಳಿದರು ಹಾಗಾದ್ರೆ ಮೊದಲು ಹೋಗಿ ಲಿಸ್ಟ್ ಮಾಡ್ಕೊಂಡು ಬನ್ನಿ ಎಷ್ಟು ಎಷ್ಟು ಕೊಡಬೇಕು ಅಂಥೇಳಿ ಇದನ್ನು ವರ್ಣಾ ಎಜುಕೇಷನ್ ಅಂತ ಹೇಳ್ತಾರೆ ವರ್ಣಾಕ್ಯುಲರ್ ಎಜುಕೇಷನ್ನು ನಿಂತು ಹೋಗ್ತಾ ಇದೆ ಅದಕ್ಕೋಸ್ಕರ ಕಾಂಪನ್ಸೇಷನ್ನು ಈ ವರ್ಣಾಕ್ಯುಲರ್ ಅನ್ನೋ ಶಬ್ದವನ್ನು ನಾವು ನೋಡಿದ್ದೇ ಆದರೆ ವರ್ಣಾಕ್ಯುಲರ್ ಅನ್ನೋ ಅರ್ಥ ಮೂಲವಾಗಿ ಎರಡು ಜನಾಂಗಗಳ ನಡುವೆ ಅಕ್ರಮ ಸಂಬಂಧದಿಂದ ಹುಟ್ಟನ್ ಹುಟ್ಟಿದಂತಹ ಸಂತಾನ ಅನ್ನುವ ಅರ್ಥ ಬರ್ತದೆ ಹಾಗೆ ಈ ವರ್ಣಾಕ್ಯುಲರ್ ಎಜುಕೇಷನ್ ಅನ್ನೋದು ಅದರ ಅರ್ಥ ಹೀನ ಅರ್ಥ ಮಟ್ಟದಲ್ಲಿ ಹೀನ ಅರ್ಥದಲ್ಲಿ ಆ ಎಜುಕೇಷನನ್ನು ಅವರು ರೆಫರ್ ಮಾಡ್ತಾಯಿದ್ರು ಆ ಹೀನ ಎಜುಕೇಷನ್ನು ನಿಂತು ಹೋಗ್ತಾ ಇದೆ ಅದನ್ನು ಉಳಿಸ್ಲಿಕ್ಕೆ ಮಾಡಬೇಕು ಅಂಥೇಳಿ ಏನೋ ದಯೆಯಿಂದ ನಾವು ಅದನ್ನು ಉಳಿಸ್ತಾ ಇದ್ದೀವಿ ಕೃಪೆ ತೋರಿಸ್ತಾ ಇದ್ವಿ ಇವ್ರ ಮೇಲೆ ಅನ್ನೋ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು ಮೆಕಾಲೆ ನೀವು ಲಿಸ್ಟ್ ಮಾಡ್ಕೊಂಬನ್ನಿ ಫಸ್ಟು ಅಂತ ಹೇಳಿದರು ಆವಾಗ ಏಯ್ಟೀನ್ ಹಂಡ್ರೆಡ್ ಏಯ್ಟಲ್ಲಿ ಆಲ್ ಓವರ್ ಇಂಡಿಯಾ ಒಂದು ಎಜುಕೇಷನ್ ಸರ್ವೆ ನಡೀತು ಸರ್ವೆ ಪ್ರಾರಂಭ ಆಯಿತು ಬಹಳಷ್ಟು ಜನ ಥಾಮಸ್ ಮುಂಡ್ರೋ ಮದ್ರಾಸ್ ಪ್ರೆಸಿಡೆನ್ಸಿನಲ್ಲಿ ಥಾಮಸ್ ಮುನ್ರೋ ಇತ್ಯಾದಿ ಆ ಪ್ರೆಸಿಡೆನ್ಸಿಗಳ ಏನು ಇವರಿದ್ದರು ಅಧಿಕಾರಿಗಳು ಅವರು ಈ ಪಟ್ಟೆದಾರಿಗಳ ಮೂಲಕ ಕುಲ್ಕರ್ಣಿಗಳ ಮೂಲಕ ತಹಸೀಲ್ದಾರ್ಗಳ ಮೂಲಕ ಸರ್ವೆಗಳನ್ನು ಮಾಡಿಸಿದರು ಆ ಸರ್ವೇನಲ್ಲಿ ಯಾವ ಗ್ರಾಮದಲ್ಲಿ ಎಷ್ಟು ಪಾಠಶಾಲೆಗಳಿದೆ ಅಲ್ಲಿ ಎಷ್ಟು ಹೆಣ್ಮಕ್ಳು ಓದ್ತಾರೆ ಎಷ್ಟು ಗಂಡು ಮಕ್ಕಳು ಓದ್ತಾರೆ ಎಷ್ಟು ಯಾವ ಜಾತಿಗೆ ಸೇರಿದವರು ಓದ್ತಾರೆ ಏನೇನು ಓದ್ತಾರೆ ಲೀಲಾವತಿ ಗಣಿತ ಓದ್ತಾರೆ ಇನ್ ಇಂತಿಂಥ ಪುಸ್ತಕಗಳನ್ನು ಓದ್ತಾರೆ ಆ ಪುಸ್ತಕಗಳ ಪಾಠ್ಯಕ್ರಮದ ಕಂಟೆಂಟ್ ಸಮೇತ ಸರ್ವೇನಲ್ಲಿ ಉಲ್ಲೇಖ ಮಾಡಿದ್ದಾರೆ ಹಾಗೆ ಮೂರುವರೆ ವರ್ಷ ಆ ಸರ್ವೆ ನಡೀತು ನಡೆದುಬಿಟ್ಟು ಏಯ್ಟೀನ್ ಟ್ವೆಂಟಿ ಒನ್ನಲ್ಲಿ ಆ ಸರ್ವೆ ಕಂಪ್ಲೀಟಾಗಿ ಸಬ್ಮಿಟ್ ಆಯಿತು ಏಯ್ಟೀನ್ ಟ್ವೆಂಟಿ ಒನ್ ಎಜುಕೇಶ್ನಲ್ ಸರ್ವೆ ಆಫ್ ಇಂಡಿಯಾ ಅನ್ನೋ ಡಾಕ್ಯುಮೆಂಟು ಲಂಡನ್ನಲ್ಲಿ ಇಂಡಿಯಾ ಆಫೀಸ್ ಆಫ್ ರೆಕಾರ್ಡ್ಸಲ್ಲಿ ಇವತ್ತಿಗೂ ಇದೆ ಧರ್ಮಪಾಲ್ ಅವರು ಲಂಡನಲ್ಲಿ ಕೂತ್ಕೊಂಡ್ಬಿಟ್ಟು ಅದರದ್ದೆಲ್ಲ ನೋಟ್ಸ್ ಮಾಡಿಕೊಂಡು ಬಂದು ಪುಸ್ತಕವನ್ನು ಬರೆದ್ರಾದ್ರಿಂದ ನಮಗೆ ಇವತ್ತು ಹಂಗಿದೆ ಡಾಕ್ಯುಮೆಂಟ್ ಅಂತ ಗೊತ್ತಾಗಿದೆ ಇತ್ತೀಚೆಗೆ ಕೆಲವೊಂದು ಫೈಲ್ಗಳನ್ನು ಡಿಕ್ಲಾಸಿಫೈ ಮಾಡಿರೋದರಿಂದ ಕೆಲವೊಂದು ಫೈಲ್ಸ್ಗಳು ಹೊರಗೆ ಇದೆ ಒಟ್ಟಿನಲ್ಲಿ ಏಯ್ಟೀನ್ ಟ್ವೆಂಟಿ ಒನ್ ಎಜುಕೇಷನಲ್ ಸರ್ವೆ ಆಫ್ ಇಂಡಿಯಾದಲ್ಲಿ ನಮಗೆ ದಾಖಲೆಗಳು ಸಿಗ್ತವೆ ಆ ದಾಖಲೆಯಲ್ಲಿ ಏನು ಸಿಗುತ್ತೆ ಅಂತಂದರೆ ಭಾರತದಲ್ಲಿ ಏಳು ಲಕ್ಷ ಗ್ರಾಮಗಳಲ್ಲಿ ಏಳು ಲಕ್ಷಕ್ಕಿಂತ ಹೆಚ್ಚಿನ ಇದ್ದವು ಅಂದರೆ ಪ್ರತಿ ಗ್ರಾಮಕ್ಕೂ ಒಂದು ಎರಡು ಕೆಲವೊಂದು ಕಡೆ ಎರಡು ಕೆಲವೊಂದು ಕಡೆ ಒಂದು ಈ ರೀತಿಯಾಗಿ ವಿದ್ಯಾಸಂಸ್ಥೆಗಳು ಆ ವಿದ್ಯಾಸಂಸ್ಥೆಗಳು ಹದಿನಾರು ಪ್ರಕಾರದಲ್ಲಿ ಯಾವುದು ಬೇಕಾದರೂ ಆಗಿರ್ಬೋದು ಗೃಹ ಗುರುಕುಲವು ಆಗಿರ್ಬೋದು ದೊಡ್ಡ ವಿಶ್ವವಿದ್ಯಾಲಯ ಮಟ್ಟದ ತಕ್ಷಶೀಲಾದಂಥದ್ದು ಆಗಿರ್ಬೋದು ಈ ರೀತಿಯಾಗಿ ಏಳು ಲಕ್ಷ ಇತ್ತು ಅಂತಾಯ್ತು ಆ ಆ ರಿಪೋರ್ಟನ್ನು ತೊಗೊಂಡು ಹೋಗಿ ಮೆಕಾಲಿಗೆ ಕೊಟ್ಟಾಗ ಮೆಕಾಲೆ ಏನು ಮಾಡಿದೆ ಅಂತಂದರೆ ಅಯ್ಯೋ ನೀವ್ರಿಗೆ ದುಡ್ಡು ಯಾಕೆ ಕೊಡ್ತೀರಪ್ಪ ನೀವು ಆ್ಯಕ್ಚುಲಿ ಇದನ್ನು ಮುಚ್ಚಿ ಹಾಕಬೇಕು ನೀವು ನೀವು ಮುಚ್ಚಿ ಹಾಕೋದು ಹೋಗಿಬಿಟ್ಟು ನೀವು ಇದನ್ನು ಬೆಳೆಸಲಿಕ್ಕೆ ನೀವು ಕಾಂಪೆನ್ಸೇಷನ್ ಕೊಡ್ತಾಯಿದ್ದೀರಾ ಹೀಗಾಗಿ ಒಂದು ಕೆಲಸ ಮಾಡಿ ಕಾಂಪನ್ಸೇಷನ್ ಕೊಡೋದು ಬೇಕಾಗಿಲ್ಲ ನೀವು ಇದೆಲ್ಲವನ್ನು ಇಲ್ಲೀಗಲ್ ಅಂತ ಹೇಳಿ ನೀವು ದಿಸ್ ಇಸ್ ನಾಟ್ ಎಜುಕೇಷನ್ ನಾಟ್ ರಿಕ್ವೈರ್ಡ್ ಅಂತ ನೀವು ಡಿಕ್ಲೇರ್ ಮಾಡಿಬಿಡಿ ಪ್ರಾಬ್ಲಮ್ ಸಾಲ್ವ್ಡ್ ನೀವು ಇದೇ ಎಜುಕೇಷನ್ ಕಂಟಿನ್ಯೂ ಮಾಡೋಕ್ಕೆ ಬಿಟ್ಟರೆ ನೀವು ಇಂಡಿಯಾ ಮೇಲೆ ರೂಲ್ ಆಗೋದಿಲ್ಲ ನಿಮ್ಮ ಉದ್ದೇಶ ಬೇರೆ ತಾನೆ ಹಾಗೆ ಅವನ ಅಡ್ವೈಸನ ಅನುಗುಣವಾಗಿ ಈಸ್ಟ್ ಇಂಡಿಯಾ ಕಂಪ್ನಿ ಈ ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳನ್ನು ದಿಸ್ ಈಸ್ ನಾಟ್ ಎಜುಕೇಷನ್ ಅತ್ ಅನ್ಅಥರೈಸ್ಡ್ ಇಲ್ಲೀಗಲ್ ಅಂತ ಡಿಕ್ಲೇರ್ ಮಾಡಿಬಿಡ್ತು ಡಿಕ್ಲೇರ್ ಮಾಡಿದಾಗ ಅವರು ಆ ಕಾಂಪನ್ಸೇಷನ್ ಅದು ತಪ್ಪಿಸ್ಕೊಂಡ್ರು ಅಷ್ಟೇ ಅಲ್ಲದೆ ಎಲ್ಲರೂ ಕೂಡ ಅನಕ್ಷರಸ್ತ ಆಗ್ಲಿಕ್ಕೆ ಶುರುವಾದರು ಶಿಕ್ಷಣದ ಗುಣಮಟ್ಟ ಕಡಿಮೆ ಆಗ್ತಾ ಬಂತು ಯಾವುದೇ ಆಧಾರ ಇಲ್ಲದೆ ಎಷ್ಟಂತ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ವ್ಯವಸ್ಥೆಗೆ ಹಾಗಾದಾಗ ಅವರು ತಮ್ಮ ಕ್ರಿಶ್ಚಿಯನ್ ಮಿಷನರಿಗಳ ಮೂಲಕ ಕಲ್ಕತ್ತಾದಲ್ಲಿ ಕೆಲವೊಂದು ಸ್ಕೂಲ್ಗಳನ್ನು ಓಪನ್ ಮಾಡಿಸಿದರು ಓಪನ್ ಮಾಡಿಸಿ ಅಲ್ಲಿ ಕೇವಲ ಬ್ರಾಹ್ಮಣ ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ಮಾಡಿಸ್ಲಿಕ್ಕೆ ಶುರು ಮಾಡಿದರು ಅಡ್ಮಿಷನ್ ಮಾಡಿಸಿ ಅವರಿಗೆ ತಮ್ಮ ಕ್ಲರಿಕಲ್ ವರ್ಕಿಗೆ ಏನು ಬೇಕೋ ಅಷ್ಟು ಗಣಿತ ಸ್ವಲ್ಪ ಸಮಾಜ ವಿಜ್ಞಾನ ಇತ್ಯಾದಿ ತಮ್ಮ ವಿಚಾರಧಾರೆಯನ್ನು ತುಂಬಿಸಿ ಕ್ಲ ಕ್ಲರ್ಕ್ಸ್ಗಳನ್ನು ರೆಡಿ ಮಾಡಲಿಕ್ಕೆ ಶುರು ಮಾಡಿದರು ಏಯ್ಟೀನ್ ಥರ್ಟಿ ಫೈವ್ನಲ್ಲಿ ಬರೀ ಕೆಲವೊಂದು ಸ್ಕೂಲ್ಗಳಿಂದ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಏಯ್ಟೀನ್ ಥರ್ಟಿ ಫೈವ್ ಇಂಗ್ಲೀಷ್ ಎಜುಕೇಷನ್ ಆ್ಯಕ್ಟ್ ಆಫ್ ಇಂಡಿಯಾ ಅಂಥೇಳಿ ಒಂದು ಹೊಸ ಆ್ಯಕ್ಟನ್ನು ತೊಗೊಂಬಂದರು ಆ್ಯಕ್ಟನ್ನು ತೊಗೊಂಬಂದ್ಬಿಟ್ಟು ಕೇವಲ ಮಿಷನರಿಗಳು ಮಾತ್ರ ಅಲ್ಲದೇ ಭಾರತೀಯರು ಕೂಡ ಸ್ಕೂಲ್ಗಳನ್ನು ತೆರೆಯಬಹುದು ಆ ಸ್ಕೂಲ್ಗಳನ್ನು ತೆರೆದ್ರೂ ಕೂಡ ನಾವು ಕೊಡುವ ಪಾಠ್ಯಕ್ರಮವನ್ನೇ ಅಲ್ಲಿ ಪಾಠ ಮಾಡಬೇಕು ನಾವೇ ಪರೀಕ್ಷೆ ಮಾಡ್ತೀವಿ ನಾವೇ ಸರ್ಟಿಫಿಕೇಟ್ ಕೊಡ್ತೀವಿ ಅನ್ನುವಂಥ ಒಂದು ಹೇರಿಕೆಯನ್ನು ತಂದರು ಅಲ್ಲಿಂದ ಭಾರತದಲ್ಲಿ ಶಿಕ್ಷಣದ ಮೇಲೆ ಆಡಳಿತದ ಹೇರಿಕೆ ಆಡಳಿತದ ನಿಯಂತ್ರಣ ಅನ್ನುವಂಥದ್ದು ಪ್ರಾರಂಭವಾಯಿತು ಏಯ್ಟೀನ್ ಥರ್ಟಿ ಫೈವ್ ಇಂಗ್ಲೀಷ್ ಎಜುಕೇಷನ್ ಆ್ಯಕ್ಟ್ ಆಫ್ ಇಂಡಿಯಾ ಅಲ್ಲಿವರೆಗೆ ಸ್ವತಂತ್ರವಾಗಿದ್ದಂಥ ಶಿಕ್ಷಣ ಕ್ರಮೇಣ ಕ್ರಮೇಣ ಸರ್ಕಾರದ ಹಿಡಿತಕ್ಕೆ ಬಂತು ಇವತ್ತು ನಮಗೆ ಯಾರಿಗಾದರೂ ಸ್ವತಂತ್ರವಾಗಿರುತ್ತೆ ಶಿಕ್ಷಣ ಅಂತ ಹೇಳಿದರೆ ನಂಬಿಕೆಯೇ ಬರೋಲ್ಲ ಆ ರೀತಿಯ ಪರಿಸ್ಥಿತಿ ಉಂಟಾಗಿದೆ ಏ ಸರ್ಕಾರದ ನಿಯಂತ್ರಣ ಇಲ್ಲದೆ ಎಜುಕೇಷನ್ ಇದಕ್ಕೆ ಹೆಂಗೆ ಸಾಧ್ಯ ಅನ್ನುವಂಥ ವಾತಾವರಣ ಇವತ್ತು ನಮ್ಗೆ ಸೃಷ್ಟಿಯಾಗಿದೆ ಅನ್ಬಿಲಿವಬಲ್ ಸಿಚುವೇಶನ್ ಅಂತಲ್ಲ ಹಾಗೆ ಹಾಗಾಗಿ ನಾವು ಈ ಇತಿಹಾಸದ ಜ್ಞಾನ ಇಲ್ಲದೇ ಈ ರೀತಿಯಾದ ಒಂದು ಈ ರೀತಿಯಾದಂಥ ಒಂದು ವ್ಯವಸ್ಥೆ ಇತ್ತು ಅನ್ನುವಂಥದ್ದು ಊಹಿಸ್ಲಿಕ್ಕೂ ಸಾಧ್ಯ ಆಗೋದಿಲ್ಲ